ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆಯು ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ವಿರೂಪಾಕ್ಷ ಸಾಧುನವರ್ ಬೆಳಗಾವಿಯಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ರ್ಯಾಲಿ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯು ಜೋರಾಗಿಯೇ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರೂಪಾಕ್ಷ ಸಾಧುನವರ್ ನೂರಾರು ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರ ಬೆಂಬಲದೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ರ್ಯಾಲಿಯನ್ನು ಪ್ರಾರಂಭಿಸಿ ಚನ್ನಮ್ಮ ವೃತ್ತದಲ್ಲಿರುವ ಗಣೇಶ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ನೂರಾರು ಕಾರ್ಯಕರ್ತರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾಧುನವರ್, ಇಲ್ಲಿಯವರೆಗೆ ಮಾಡಿದ ಸಮಾಜ ಸೇವೆಗಳನ್ನು ಆಧಾರವಾಗಿಟ್ಟುಕೊಂಡು ಕಣಕ್ಕಿಳಿಯಲಿದ್ದೇನೆ. ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಟಿಕೆಟ್ ಕೊಟ್ಟಿದ್ದು 100,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುತ್ತೇನೆ ಎಂದರು. ಕಾಂಗ್ರೆಸ್ ಪಕ್ಷದ ಅಜೆಂಡಾದೊಂದಿಗೆ ಸ್ಥಳೀಯ ಸಮಸ್ಯೆಗಳಾದ ಕಳಸಾ ಬಂಡೂರಿ ಯೋಜನೆಯ ಬಗ್ಗೆ ಹೋರಾಟ ಮಾಡುತ್ತೇನೆ. ನಿರುದ್ಯೋಗ, ರೈತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರಕ್ಕಾಗಿ ಕಾರ್ಯನಿರ್ವಹಿಸಲಿದ್ದೇನೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬೆಳಗಾವಿಯಲ್ಲಿ ಜಯಗೊಳಿಸಲು ಅನುಭವದ ಆಧಾರದ ಮೇಲೆ ಹೆಜ್ಜೆ ಇಡುತ್ತಿದ್ದೇವೆ. JDS ಬೆಂಬಲವೂ ಇದೆ. ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಬಹುಮತದಿಂದ ಗೆಲ್ಲುತ್ತೇವೆ ಎಂದರು. ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಚುನಾವಣೆ ಮಾಡಿದ್ದೀವಿ, ಅನುಭವ ಇದೆ. 80,000 ಹೀಗಾಗಿ ಅದ್ರ ಮೇಲೆ ನಾವು ಹೆಚ್ಚು ಗಮನ ಮಾಡ್ತಾ ಇದ್ದೀವಿ. ಎಲ್ಲಿ ಹೆಚ್ಚು ಗಮನ ಪಡಿಬೋದು, ನಮಗೆ JDS ಕೂಡ ಬೆಂಬಲವಾಗಿದೆ. ಅವ್ರ ಮತದಾನ ಸ್ವಂತ ನಮ್ಮ ಕ್ಯಾಂಡಿಡೇಟ್ ಕೂಡ ಸೋಷಿಯಲ್ ಫೀಲ್ಡಲ್ಲಿ ಅವ್ರದೇ ಅಂತ ಒಂದು ವೋಟ್ ಬ್ಯಾಂಕ್ ಇದೆ. ಎಷ್ಟೇ ಇದೆ ಅದು ಭಾಳ ಇದೆ, ಚಿಕ್ಕ ಬಟ್ ಅವ್ರದೇ ಅಂತ ಸ್ವಂತ ವೋಟ್ ಬ್ಯಾಂಕ್ ಇದೆ. ಹೀಗಾಗಿ ನಮ್ಮ ಗೆಲುವಿಗೆ ಭಾಳ ಹತ್ತಿರ ನಾವು ಬರ್ತೀವಿ ಅಂತ ಆಸೆ ಇದೆ. ಮೋದಿಯಲ್ಲಿ ಎಲ್ಲಿ ಇಲ್ಲ, ದೇಶದಲ್ಲಿ ಎಲ್ಲಿ ಮೋದಿಯಲ್ಲಿ ಇಲ್ಲ. ಹಿಂದಿನ ಚುನಾವಣೆಯಲ್ಲಿ ಇದ್ದಾವಲ್ಲೇ, ಈ ಚುನಾವಣೆ ಖಂಡಿತವಾಗಿ ಯಾವುದೇ ಅಲ್ಲಿ ಇಲ್ಲ. ಏನಿದ್ರು ಕೂಡ ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟ್ ಹೇಳಲಿಕ್ಕೆ ಮೋದಿಯವರಾಗಲಿ BJP ಕೂಡ ಯಾವುದೇ ಡೆವಲಪ್ಮೆಂಟ್ ಇಶ್ಯೂಸ್ ಇಲ್ಲ. ಅದೇನಿಲ್ಲ, ಇವರೇನು ಮಾಡಲ್ಲ, ಸೈಂಟಿಸ್ಟ್ಗಳು ಮಾಡಿರ್ತಾರೆ. ಹಿಂದೆ ಸ್ವತಂತ್ರ ಸಿಕ್ಕ ನಂತರ ಕಾಂಗ್ರೆಸ್ನವರ ಇಸ್ರೋವನ್ನು ಸ್ಥಾಪನೆ ಮಾಡಿದ್ರು. ಯಾಕೆ ನಮ್ಮ ಕಡೆ ಸೆಟಲೈಟ್ DHL ಸ್ಥಾಪನೆ ಮಾಡಿದ್ರು, HMT ಸ್ಥಾಪನೆ ಮಾಡಿದ್ರು, ಭಾಳಷ್ಟು ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರು. ಅದೇನು ದೊಡ್ಡ ಮೋದಿ ಅವರ ಸಾಧ್ಯ ಏನಲ್ಲ, ಅದು ನಮ್ಮ ದಾಳಿ ಮಾಡಿದಾಗ ಮೋದಿ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಆ ಥರ ಸೋಷಿಯಲ್ ಮಾಡ್ತಿಲ್ಲ. ಅದರಲ್ಲೇನು ಎರಡೇ ಮಾತಿಲ್ಲ, ಯಾಕಂದ್ರೆ ಇಡೀ 4 ವರ್ಷದಲ್ಲಿ ದಾಳಿ ಮಾಡಿದ್ರು ಕೇವಲ ಕಾಂಗ್ರೆಸ್ ಅವ್ರ ಮೇಲೆ. ಯಾಕೆ BJP ಅವ್ರ ಕಡೆ ಏನ್ಬಿಟ್ಟಿಲ್ಲ, ಮಾಡಿಲ್ಲ ಏನವರು, ಏನು ಅವ್ರನ್ನ ಸಾಚಾರ ಅವ್ರ ಮೇಲೆ ಮಾಡಬೇಕಿತ್ತು. ಎಲ್ಲಾರ ಮಾಡಿದ್ರೆ ನಾವು ಅದನ್ನ ಸಮರ್ಥಿಸಿದ್ವಿ. ಆದ್ರೆ ಕೇವಲ ಕಾಂಗ್ರೆಸ್ನವ್ರಿಗೆ ಸರಣಿಯಾಗಿ ಮಾಡೋದ್ರಿಂದ ಖಂಡಿಸ್ತಾ ಇದ್ದೀವಿ. ಪ್ರಭಾಕರ್ ಕೋರೆ ಅವರು ನಮ್ಮೆಲ್ಲೋ IT ದಾಳಿ ಮಾಡಿದ್ದಾರೆ, ಹಣ ಇದ್ದವ್ರ ಕಡೆ ಮಾತ್ರ ಆದಾಯ ತೆರಿಗೆ ಇಲಾಖೆಯವರು ಹೋಗ್ತಾರೆ ಅಂತೇಳಿ. ಅದು ಅವ್ರು ಇಂಡಿವಿಜುವಲ್ ಅಲ್ಲ, ಅವ್ರ ಸಂಸ್ಥೆ ಮೇಲೆ ಮಾಡಿದ್ರು ಬೇಡಿಕೆ. ಇಲ್ಲ ಇಲ್ಲ, ಅವ್ರು ಗೊತ್ತಿಲ್ಲ, ಬರ್ತಾರೆ ಇಲ್ಲ, ಬಂದಿರೋ ಬೇಡ, ನಾವು ಮಾಡಲೇಬೇಕಾಯ್ತೆ. ಪ್ರಚಾರಕ್ಕೆ ರಾಜ್ಯ ನಾಯಕರು ಜೋಡೆತ್ತುಗಳು ಬಂದ್ರೆ ನಮ್ಗೆ ಸ್ವಾಗತ, ಒಳ್ಳೇದಾಗಿ ನಮ್ಗೆ ಕೂಡ ಒಂದು ಶಕ್ತಿ ಬಂದ್ರೆ ಸ್ವಾಗತ. ಇಲ್ಲಿದ್ರೆ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಸ್ಥಳೀಯ ನಾಯಕರನ್ನು ನಾವು ಮಾಡ್ತೇವೆ. ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸಾಧುನವರ್ ಅವರಿಗೆ ತಮ್ಮ ಪಕ್ಷದ ವರಿಷ್ಠರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಮೈತ್ರಿ ಆಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲ ಈಗ ನಮ್ಮ ಖಾನಾಪುರದ ಚಂದ್ರ ಮತಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿ ನಮ್ಮ ನಮ್ಮ ಬೆಳಗಾಂ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಆಗಿದೆ. ಅಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಚಂದ್ರ ಮತಕ್ಷೇತ್ರದಲ್ಲಿ JDS ಇವತ್ತು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಮತಕ್ಷೇತ್ರಗಳಲ್ಲಿ ನಾವು JDS ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೂ ನಮ್ಮ ಪಕ್ಷದ ವರಿಷ್ಠ ಕುಮಾರಣ್ಣರ ಆದೇಶ ಮೇರೆಗೆ ಇರ್ಬೋದು, ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂಥ HD ದೇವೇಗೌಡ ಅಪ್ಪಾಜಿಯವರ ಆದೇಶದ ಮೇರೆಗೆ ನಾವು JDS ಕಾರ್ಯಕರ್ತರು ನಾವು ಕಾಂಗ್ರೆಸ್ಸಿಗೆ ಸಪೋರ್ಟನ್ನು ಮಾಡ್ತೇವೆ. ಎಲ್ಲ ಕಡೆ ಈಗ ಹೋಗಲಿಕ್ಕೆ ಸಮಯದ ಅಭಾವ ಇರುವುದರಿಂದ ಮೈತ್ರಿ ಸರ್ಕಾರದಲ್ಲಿ ಎಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಸಮಾವೇಶಗಳೇ
ಮಾಡಬೇಕಾಗತ್ತೆ. ಒಂದ ಪಕ್ಷದ ವರಿಷ್ಠ ದೇವೇಗೌಡಪ್ಪಾಜಿ ಅವರಿರ್ಬೋದು, ಸಿದ್ದರಾಮಯ್ಯ ಅವರ ಸಾಹೇಬ್ ಇರ್ಬೋದು, ಆಮೇಲೆ ಕುಮಾರಣ್ಣವರು ಎಲ್ಲಾ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ.